ಮಾಡಿದೆನೆಂದರು ಮನದಲ್ಲಿ ಮುಂದರೆ ಏರಿತು ಶಿವನ ಡಗುರಂತ ಮಾಡಿದೆ ನನ್ನದಿರ ಮನದಲು. ಲಿಂಗಕ್ಕೆ ನಾವು ಯಾವಾಗಲೂ ಮಾಡಿದೆನೆ ಅಂತ ಹೇಳಬಾರ್ದು. ಇವತ್ತು ಚಾರಣೆ ಮಾಡ್ತಾರ ಪಾರಣೆ ಹೇಳ್ಕೊತಿರ್ತಾರೆ, ಅದಕ್ಕೆ ಈಚಕಾಯಿನಿಂದ ಕೊಟ್ಟಿದ್ದು ಈಚಕಾಯಿ ಗುಣ ಆಗಬಾರ್ದು. ಅದಕ್ಕೋಸ್ಕರ ನಿಷ್ಕಲ್ಮಶವಾದಂಥ ಭಕ್ತಿ ನಮ್ಮದಾಗಿರ್ಬೇಕು. ದಯವಿಟ್ಟು ಇಲ್ಲಿ ಮುಂದಿನವ್ರು ಕೂತ್ಕೊಳ್ಳಿ ಕೇಳದಿದ್ದಾರೆ, ಹಿಂದಿನವ್ರಿಗೆ ಕಾಣ್ತಾ ಇಲ್ಲ ಅಂತ ದಯವಿಟ್ಟು ಸ್ವಲ್ಪ ಮುಂದಿನವ್ರಿಗೆ ಕೂತ್ಕೊಂಡು ಸಹಕರಿಸ್ಬೇಕು. ಏನು ಹತ್ತಿರ ಬಂದರೆ ಕೆಲವೇ ಇನ್ನೂ ಒಂದು ಮೂರು ಸಾಂಗ್ ಇವೆ ಮಾತ್ರ, ಮೂರು ಸಾಂಗ್ ಆದರೆ ನಮ್ಮದು ಮುಕ್ತಾಯ ಆಗ್ತದೆ. ಅದಕ್ಕೆ ಇನ್ನೂ ಅದ್ಭುತವಾದಂಥ ಸಾಂಗ್ಗಳು ಅದಕ್ಕೆ ಈಗ ಬರ್ತಾ ಇದ್ದೇವೆ, ಅದಕ್ಕೆ ನೋಡ್ತಾ ಇದ್ದೀವಿ. ಅದಕ್ಕೆ ವಚನಗಳು ಎಲ್ಲವೂ ಕೊಟ್ಟಿದೆ ನಮಗೆ, ಪ್ರತಿಯೊಂದರಲ್ಲಿ ಉತ್ತರ ಅದರಲ್ಲೇ ಇದೆ. ಅದಕ್ಕೆ ಅಲ್ವಾ ಕಲ್ಲ ನಾಗರ ಕಂಡರೆ ಹಾಲ ನೆರೆಯರಿ ಎಂಬುವರಯ್ಯ, ದಿಟದ ನಾಗರ ಕಂಡರೆ ಕೊಲ್ಲು ಕೊಲ್ಲೆಂಬರಯ್ಯ, ಉರುವ ಜಂಗಮ ಬಂದರೆ ನಡೆ ನಡೆ ಎಂಬುವರಯ್ಯ, ಉರುವಲ್ಲದ ಲಿಂಗಕ್ಕೆ ಅನ್ನವ ಹಿಡಿ ಹಿಡಿ ಎಂಬುವರಯ್ಯ. ನೋಡಿ ಇದು ಅದ ನಮ್ದು, ಯಾರು ತಿಂಬಲ್ಲ ಅವರಿಗೆ ಹಿಡಿ ಹಿಡಿ ಅಂತೀವಿ, ಯಾರು ಬಿಲ್ಲಿಗೆ ಬರ್ತಾರೋ ಅವ್ರಿಗೆ ನಡಿ ನಡಿ ಅಂತೀವಿ. ಅದಕ್ಕೆ ಕಲಿದು ನಾವು ಕಲ್ಲಿಗೆ ಹಾಲು ಎರೆದ್ರೆ ವ್ಯರ್ಥ, ಅದು ಬೇಕಾದಂಥ ಮಕ್ಕಳಿಗೆ ಕೊಡ್ರಿ ಅಂತಕ್ಕಂಥದ್ದು ಇಲ್ಲಿ ತೋರಿಸ್ತಾ ಇದ್ದಾರೆ. ಹಿಂಗೊಬ್ಬ ಮಗ ಇದ್ದಾರೆ, ಎರಡು ನಿಮಿಷ ಟೈಮ್ ಅದ ಅಂತ ಹೇಳಿದ್ರು. ಅದಕ್ಕೆ ಒಬ್ಬ ಮಗ ತಾಯಿ ತುಂಬ ಅಪರೂಪವಾಗಿ ಬೆಳೆಸ್ತಳು, ಗಾಂಧಿದ್ದಿಲ್ಲ ಪಾಪ ಮಗನಿಗೆ ಎಷ್ಟು ಅಪರೂಪವಾಗಿ ಬೆಳೆಸ್ತಿದ್ದಳು, ಎಷ್ಟು ಅಪರೂಪವಾಗಿ ಬೆಳೆಸ್ತಳು ಅಂದ್ರೆ ಒಟ್ಟು ಮನೆಗಿಂದ ಹೊರಗೆ ಕಳಿಸ್ಲಿಲ್ಲ, ಮನೆಗೇ ಇಟ್ಕೊಂಡು ಬೆಳೆಸ್ತಳು. ಈಗ ಮನೆಗೆ ಇಟ್ಕೊಂಡು ಬೆಳೆಸಿದ ಮೇಲೆ ಅದು ಪಾರ ಸಮಾಜದಾಗ ಹೋಗದ ಮೇಲೆ ಹೊರಗೆವ್ರ ಸರಿ ಆಡೋದ ಮೇಲೆ ಏನು ಬೆಳೀತದ್ರಿ, ತಾಯಿ ಜೊತೆ ಮಾತ್ರ. ಹಂಗಾಗಿ ಅದು ದಂಡದಿಂದ ದೊಡ್ಡದಾಯ್ತು, ಆದ್ರೆ ಬುದ್ಧಿನಿಂದ ಬೆಳಿಲೇ ಇಲ್ಲ, ಯಾವ ಟೈಮಿನಾಗ ಯಾರ ಜೊತೆ ಹ್ಯಾಂಗ ಮಾತಾಡ್ಬೇಕಂತ ಕೇಳಿಲೇ ಇಲ್ಲ, ಬರೀ ಕೊಡ ಬೆಳೆದಂಗೆ ಬೆಳೆದು ಕೂತತು. ಏನು ದೊಡ್ಡವಾಗಿದ ಮೇಲೆ ಏನಂತಾರ ದೊಡ್ಡವ್ರು, ಆದ್ರೆ ಏನಂತೀರಿ ಅಯ್ಯ ಅಕ್ಕ ಮದುವೆ ಬಂದನ ಮಾಡ್ಯಾಕ ಅಲ್ಲ. ಹಾ ಈಗ ಅವನಿಗೆ ಮದಿಗೆ ಬಂದ ಅಂತೇಳಿ ಒಂದು ಸುಂದರ ಹುಡುಗಿಯನ್ನು ತಂದು ಮದಿ ಮಾಡ್ಯಾಕದವ್ರಿ, ಈಗ ಮದಿ ಮಾಡ್ಯಾಕಸ್ತಾನ ಮದಿಗೆ ಬರಸ್ತಾನ, ಒಟ್ಟು ಹೊರಗೆ ಹೋಗಿಲ್ಲ ಅವ. ಈಗ ಮದಿ ಆಗಿನ ಮೇಲೆ ಹೆಣತಿ ಕರಿಲಿಕ್ಕೆ ಯಾರು ಹೋಗ್ಬೇಕು, ಮಗನಿಗೆ ಬಿಟ್ಟು ಯಾರು ಇಲ್ಲ, ತಾಯಿ ಬೈತಾಳ ಇಲ್ಲ. ಈಗ ಹೆಣತಿ ತೋರ್ ಮನೆಗೆ ಹೋದ ಕರ್ಲಕ್ಕೆ ಹೋಗು ಅಂದಳು. ಆಗ ಮಗ ಏನಂತ, ಹೈ ನಾ ಹೋಗಿ ಅಲ್ಲಿ ಏನು ಮಾತಾಡ್ಲಿ, ನಾ ಹೋಗಲ್ಲಪ್ಪ ನಂಗೆ ಹೋಗ್ಲಕ್ಕ ನಾಚಿಕೆ ಆಯ್ತವ ಅಂತ ಕೂತ. ಏ ಅಲ್ಲೇನಿಲ್ವೋ ಹೋಗೋದು ಹಕ್ಕತ ಮಾತಾಡಬೇಕು, ಆಕೆ ಪೈಲಿ ಬಾರು ಹೊರಗೆ ಕಳಿಸ್ಲತ್ತಾಳ, ಈಗ ಆಕೆ ಟ್ರೈನಿಂಗ್ ಕೊಟ್ಟು ಕಳಿಸ್ದವ್ರು. ಹೇಳಿ ನಮಗೆ ಅವ್ರು ಎದುರು ಬಂದ ತಕ್ಷಣ ನಕ್ಕೋತ ನಮಸ್ಕಾರ ರೀ ನಮಸ್ಕಾರ ರೀ ಅನ್ರಿ, ಏನೇ ಮಾತಾಡಿದ್ರ ಚಲೋ ಆಯ್ತು ರೀ, ಚಲೋ ಆಯ್ತು, ಭಾಳ ಚಲೋ, ದೇವ್ರು ಒಳ್ಳೇದು ಮಾಡ್ದೆ, ಕೀಟನು ಮಗ ಮುಗ್ದಾಯ್ತು ಅಂತ ಹೇಳಿ ಕಳಿಸ್ದು. ಅವಾಗ ಹೋದ್ರಿ ಆ ನೆಂಟ್ರ ಮನೆಗೆ ಹೋಗೋದಕ್ಕೆ, ಪಾಪ ಇವ ಎಂದಿಂದ ನೆಂಟ್ರ ಮನೆಗೆ ಹೋಗೋದಕ್ಕೆ ಅವ್ರ ಮನೆಗೆ ಒಂದು ವಿಕೆಟ್ ಬಿದ್ದು ಹೋಗಿತ್ತು, ಎಲ್ಲರೂ ದುಃಖದಾಗ ಇದ್ದರು. ಇವ ಹೋದ ನಕ್ಕೋತ ಹೋದ, ಅವರು ಕನಸು ಉಟ್ಕೋತ ನಮಸ್ಕಾರ ಕೊಡ್ರಿ ಅಂತ ದುಃಖದಲ್ಲಿ ಕರೀತಾರ, ನಮಸ್ಕಾರ ರೀ ನಮಸ್ಕಾರ. ಇಲ್ರಿ ಹಿಂಗಾಗ್ಯದ್ರಿ ರಾತ್ರಿ ಹಿಂಗಿನ ಮಾತು ಹಿಂಗಾಗ್ಯದ, ತಂದೆಯವರು ರಾತ್ರಿ ಉಂಡರ ಮಾತಾಡ್ಯಾರ, ಹಿಂಗೆ ಮಾತಾಡ್ಕೋತ ಕುಂತಾರ, ಹಾಲು ಕುಡಿಲತ್ತಾರ ಮಮ್ಮಿ ಮಮ್ಮಿ ಹಿಂಗ್ರಿ. ಭಾಳ ಚಲೋ ಆಯ್ತು, ಭಾಳ ದೇವ್ರು ಒಳ್ಳೇದು ಮಾಡ್ದಾರ, ನಿಮ್ಗೆ ಭಾಳ ಒಳ್ಳೇದು ಮಾಡ್ದಾರ ಎಲ್ಲ. ಇವನ ನಂಬಲ್ ಸುದ್ದಿ ಹಿಂತದಿದ್ರೆ ಹಿಂಗೆ ಮಾಡ್ತಾನ ಅಂತ ಸಿಟ್ಟು ಅಂದ್ರೆ ಸಿಟ್ಟು ಬಂತ್ರಿ, ನೆಂಟ್ರ ಮನ್ಸಾಗ ಬಂದವರೆಲ್ಲ ನಾವೊಂದು ನೀವೊಂದು ಎಲ್ಲರ ಕೈ ಸಾಫ್ ಮಾಡಿಕೊಂಡು ಅವನ ಮೈ ಎಲ್ಲ ಹೂಣು 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 ಆಗೋಯ್ತು. ಆಗ ನೆಡ್ಕೊತ ನೆಡ್ಕೊತ ಯವ್ವ ಯವ್ವ ಅಂತ ವಾಪಸ್ ಬಂದ. ಯಾಕೋ ಮಗ ಯವ್ವ ನೀ ಹೇಳಿನಂಗೆ ನಾ ಮಾತಾಡಿದೆ, ಅವ್ರು ಏನೋ ಕಿಂಕಿಂಗ್ ಆಗ್ಯದ ಅಂತ ನಾ ಕಿಂಕಿಂಗ್ ಅಂದೆ. ಯಪ್ಪ ಹುಚ್ಚ ಹಂಗೆ ಅನ್ಬಾರ್ದಾಗಿತ್ತು ಮಗ, ಛೇ 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 ತಪ್ಪಾಯ್ತು. ಅದ್ರ ಕಡಿಂದು ಮತ್ತೆ ಥೋಡೆ ದಿನ ಬೇಟ್ ಮೇಲೆ ಅವನಿಗೆ ಮತ್ತೆ ಟ್ರೈನಿಂಗ್ ಕೊಟ್ಟರು. ಈಗ ಹೋಗಿ ಹಿಂಗೆ ಅನ್ಬಿಟ್ಟ ಹಿಂಗಾಗಿದ್ರಿ, ಛೇ ಛೇ ದೇವ್ರು ಭಾಳ ಅನ್ಯಾಯ ಮಾಡಿದೆ ನಿಮ್ಗೆ, ಹಿಂಗೆ ಆಗ್ಬಾರ್ದಾಗಿತ್ತು, ನಂಗೆ ಭಾಳ ದುಃಖ ಆಯ್ತು ನೋಡ್ರಿ, ಹಿಂಗನು ಮಗ ಅಂತ ಮತ್ತೊಂದು ಟ್ರೈನಿಂಗ್ ಕೊಟ್ಟು ಕಳಿಸ್ ನೋಡ್ರಿ. ಮತ್ತೆ ಥೋಡೆ ದಿನ ಆಗಿದ ಮೇಲೆ ಹೋದ್ರಿ, ಹೋಗಟ್ಟಿಗೆ ಅವರು ಮನೆಗೆ ಯಾರು ಹೋಗಿಲ್ಲ, ಥೋಡೆ ದಿನ ಆಗಿದ ಮೇಲೆ ಫಂಕ್ಷನ್ ಮಾಡ್ಬೇಕಂತ ಅವ್ರು ಅವತ್ತು ಎಂಗೇಜ್ಮೆಂಟ್ ಇಟ್ಕೊಂಡ್ರಿ ಹೊಸ ಮದುವೆದು. ಇವ ಹೋಗೋದಕ್ಕೆ ಅವ್ರು ಖುಷಿ ಖುಷಿ ನಿಂದು ಬರ್ರಿ 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 ಬಜ್ಜೆ ಬರ್ರಿ ಅದು ಈಗ ಎಂಗೇಜ್ಮೆಂಟ್ ಆದ್ರಿ ಹಿಂಗೆ ಛೇ 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 ಹಿಂಗೆ ಆಗ್ಬಾರ್ದಾಗಿತ್ತರಿ, ದೇವ್ರು ನಿಮಗೆ ಭಾಳ ಅನ್ಯಾಯ ಮಾಡಿದ್ರಿ, ನಂಗೆ ಭಾಳ ದುಃಖ ಆಯ್ತು ರೀ ಅಂತ. ಎಲ್ಲ ಇವನ ಸಂತೋಷದ ಟೈಮಿನಾಗ ಹಿಂಗೆ ಅಪ್ಪಿಸಿ ನೋಡಿತಾನಲ್ಲ, ಹಾಕ್ರೆ ನೀನು ಮಾತು ಮನುಷ್ಯ ಹಾಕಲು ಮಾತು ಹಣ್ಣುಗಾಯಿ ನೀರುಗಾಯಿ ಹಣ್ಣುಗಾಯಿ ನೀರುಗಾಯಿ. ಅದಕ್ಕೋಸ್ಕರ
ಮಕ್ಕಳಿಗೆ ಆಡ್ಲಕ್ಕೆ ಬಿಡಬೇಕು ಅವ್ರಿಗೆ ಸರಿ. ಅದಕ್ಕೆ ಯಾವ ಮಕ್ಕಳು ಯಾವ ಟೈಮಿನ ಹೆಂಗ್ ಆಡ್ತಾರಂತ ಗೊತ್ತಾಗ್ತದ. ಅವತ್ತಿನ ಹಿಡಿದು ಆಕಿ ತಾಯಿಗೆ ಬುದ್ಧಿ ಬಂತು, ಆಗೀಗ ಆಕಿ ಹೊರಗೆ ಬಿಡ್ಲತ್ತು ಬಿಡ್ಲತ್ತು. ಇನ್ನು ಅಲ್ಲಿ ಇಲ್ಲಿ ಹೋಗಿ ಕುಂತ ಸ್ವಲ್ಪ ಮಾತು ಕಲ್ಕೋತ, ಒಂದು ಗುಡಿ ಮುಂದೆ ಹೋಗಿ ಕುಂತ, ಕುಂತ ಮೇಲೆ ಎಲ್ಲರೂ ಸರಿ ಮಾತಾಡಿಸ್ಬೇಕಲ್ಲ. ಮಾತಾಡ್ಸ್ಲಕ್ಕೆ ಪ್ರಾರಂಭ ಮಾಡ್ದ, ಯಾರು ಬಂದ್ರು ಒಬ್ಬಕ್ಕೆ ಚಂದ ಹುಡುಗಿ ಬಂದ್ಬಿಟ್ರು, ನಿಮ್ಮ ಮದುವೆ ಆಗಿದೆಯಾ? ಏಯ್ ಇನ್ನೂ ಆಗಿಲ್ರಿ, ಇನ್ನೂ ಆಗಿಲ್ರಿ, ಹೆಂಗ್ರಿ, ಮತ್ತೆ ನಿಮಗೆ ಎಷ್ಟು ಮಕ್ಕಳ್ರಿ ಅಂತ. ಆಕೆ ಒಂದು ಪಾಡ್ ಅಂತ ಪಡ್ದಳು, ಅಟೆ ಮದುವೆ ಆಗಿಲ್ಲ ಅಂದ್ರೆ ಮಕ್ಕಳು ಕೇಳ್ತೆ ಒಂದು ಹೊಡೆದೋಡು. ಛೇ ಛೇ ಛೇ, ಇದು ಯಾಕೆ ಬರೋ ಹಂಗದ. ನೆಕ್ಸ್ಟ್ ಒಬ್ಬಕ್ಕೆ ಮತ್ತೆ ಕೂಸಿಗೆ ಎತ್ಕೊಂಡು ಬಂದ್ಬಿಡ್ರಿ, ಕೂಸಿಗೆ ಎತ್ಕೊಂಡು ಬಂದು ಮಾಡಿ ಅಕ್ಕ ರೀ ನಮಸ್ಕಾರ ನೀವು. ಹಾಂ ನಮಸ್ಕಾರ ನಮಸ್ಕಾರ, ಚಂದ ಇದ್ರಿ. ಇವ್ ನಿಮ್ಮ ಮಕ್ಕಳು ಏನ್ರಿ? ಹ್ಞೂ ರೀ, ನಮ್ಮ ಮಕ್ಕಳು ಈಗ ಎರಡವರಿ, ಇನ್ನೊಂದು ಮನೆಗೆ ಅದ್ರಿ ಮೂಗಾರ ಅವರಿ. ಓ ಹಿಂಗೆ ರೀ, ನಿಮ್ಮ ಮದುವೆ ಆಗ್ಯದೇನ್ರಿ ಅಂದ್ರೆ ಭಾಳ ಅಂತ ಕೊಡ್ಬೇಕು. ಹಿಂಗೆ ಒಂದು ಯಾವ ಟೈಮಿನಾಗ ಏನು ಮಾತಾಡಬೇಕು ಅದು ಮಾತಾಡಬೇಕು, ಇಲ್ಲದಿದ್ದರೆ ಎಡವಟ್ಟು 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 ಆಗ್ತದೆ. ಅದಕ್ಕೆ ನಮ್ಮ ಭಾರತ ದೇಶದಾಗ ಹಲವಾರು ರಾಜ್ಯಗಳವ, ಒಂದೊಂದು ರಾಜ್ಯದಾಗ ಒಂದೊಂದು ನೃತ್ಯಗಳವ ರೀ. ಕೆಲವೊಂದು ಕೂಚಿಪುಡಿ ಅದ, ಕೆಲವೊಂದು ಭರತನಾಟ್ಯ ಅದ, ಕೆಲವೊಂದು ಮಣಿಪುರಿ ಅದ, ಅದ್ರಾಗ ಇನ್ನೊಂದು ಭಾಂಗಡ. ಎಲ್ಲಿ ಬರ್ತದೆ ಇದು? ಪಂಜಾಬ್. ಪಂಜಾಬ್ನ ಭಾಂಗಡ ಅಂದ್ರೆ ಅದು ಕೇಳ್ಬೇಕ ಜೋರ್ ಇರ್ತದ. ಏನು ಓಯ್ ಬಲ್ಲೆ 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 ಅಲ್ವಾ? ಹಾ ಈಗ ನೋಡ್ರಿ ಭಾಂಗಡ ರೆಡಿ ಬರ್ತಾ ಇದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈಗ ಭಾಂಗಡ ನಾಟ್ಯಶ್ರೀ ನೃತ್ಯಾಲಯದ ಮಕ್ಕಳಿಂದ ಮತ್ತೆ ಅಕ್ಕ ಪಂಜಾಬಿದವ್ರು ಬರ್ತಾ ಇದ್ದಾರೆ ಅಂದಮೇಲೆ ನೀವು ಕನ್ನಡಿಗರ ಒಂದು ಜೋರಾದ ಚಪ್ಪಡೆ ನಿಮ್ಮಿಂದ. ಈಗ ಭಾಂಗಡ 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 Thank you.
ಪಂಜಾಬಿ ನೃತ್ಯ ನೋಡಿದಿರ್ಲ ಏನ್ ಜೋಶ್ ರೀ ಅದು ಕುಂತಲ್ಲೇ ನೀವು ಆಡ್ಲತ್ತೀರ ನಾನು ನೋಡ್ಲತ್ತಿದ್ದ ತಲೆ ಎಲ್ಲಾರ್ದು ಹೊಟ್ಟೆ ಮಾರ್ ನಡೆದಿದ್ದ ವಾ ಒಂದು ಜೋರಾದ ಚಪ್ಪಳೆ ಬರ್ಬೇಕು ಇನ್ನೊಂದು ಮತ್ತೆ ಪಟಾಕಿದು ಇದೇ ಟೈಮ್ನಾಗ ಹೊಡೆದಾರೆ ಎಷ್ಟು ಜೋಶ್ ಇತ್ತಲ್ವಾ ಈಗ ಸೆಮಿಫೈನಲ್ ಬಂದಿದ್ದೇವೆ ಸೆಮಿಫೈನಲ್ ಆಗೋದು ಫೈನಲ್ ಬರ್ತೀವಿ ಅದಕ್ಕೆ ಈಗ ಒಂದು ಕೋರವಂಜಿ ನೃತ್ಯ ಕಣಿ ಹೇಳ್ತಾರಲ್ಲ ಕೋರವಂಜಿ ಅಜ್ಜಿ ಬಂದು ಹಾ ಆ ಕಣಿ ಹೇಳುವ ಕೋರವಂಜಿ ನೃತ್ಯ ಈಗ ನಿಮ್ಮ ಮುಂದೆ ಪ್ರಸ್ತುತ ಆ ಮಕ್ಕಳಿಗೆ ಒಂದು ಜೋರಾದ ಚಪ್ಪಳೆಯೊಂದಿಗೆ ಸ್ವಾಗತ ಮಾಡಿ ಈಗ ಕೋರವಂಜಿ 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 ನಿಮ್ಮ ಮುಂದೆ ನಾಟ್ಯಶ್ರೀ ನೃತ್ಯಾಲಯದ ಮಕ್ಕಳಿಂದ Thank you.
ಕೊರವಂಜಿ ಮತ್ತೆ ನೋಡಿದ್ರಿ ಸೆಮಿಫೈನಲ್ ಮುಗೀತು, ಈಗ ಫೈನಲ್ ಕೊನೆ ಹಂತಕ್ಕೆ ಬಂದದ. ಇಲ್ಲಿ ತನ ತಾಳ್ಕೊಂಡು ಕುಂತೀರಿ, ಎಷ್ಟೋ ಜನ ಇದ್ರು ಎಲ್ಲ ಹೋದ್ರು, ಆದ್ರೆ ನೀವು ಮಾತ್ರ ಗಟ್ಟಿ ಕುಂತೀರಿ. ಯಾಕಂದ್ರೆ ಜೋಳ ಹಿಡುವಾಗ ಕೆಲವೊಂದು ಗಟ್ಟಿ ಕಾಳು ಇರ್ತಾವ, ಕೆಲವೊಂದು ಪೊಳ್ಳೆ ಇರ್ತಾವ, ಪೊಳ್ಳೆದ ಜರ ಮರಕ್ಕೆ ಇರೋದು ಹಾರೈತಾವ, ಆದ್ರೆ ಗಟ್ಟಿ ಕಾಳು ಗಟ್ಟಿ ಕುಂತಿರ್ತಾವ. ಹಾಂಗಾಗಿ ನೀವು ಕುಂತೀರಿ, ನಿಮಗಾಗಿ ನೀವೊಂದು ಜೋರಾದ ಚಪ್ಪಳೆ ಬರಲಿ. ಯಾಕಂದ್ರೆ ನೀವು ಕಲಾವಿದರಿಗೆ ನಿಜವಾದ ಅಭಿಮಾನಿಗಳು, ಕಲಾಭಿಮಾನಿಗಳು, ಮನೆತನಕ ಪ್ರೋತ್ಸಾಹ ಮಾಡ್ತಾ ಕುಂತಿದ್ರಿ. ಈಗ ಯೋಗಿ ಆಗುವ ಅನ್ನುವ ಒಂದು ವಚನವತ್ತೆ ಇದೆ, ಕೇವಲ 2 ನಿಮಿಷ ಬರಬೇಕು. ಅಲ್ಲಿವರೆಗೆ ಸ್ವಲ್ಪ ಏನಾದರೂ ಮಾತಾಡ್ಕೊತಾ ಇರ್ಬೇಕಲ್ಲ, ಸುಮ್ಮನೆ ನಿಂತರೆ ಯಾಕೋ ಬರ್ಬೋದ್ರಂತೀರಿ ಅಲ್ವಾ. ಎಲ್ಲ ಕೆಲವೊಬ್ರು ಅತ್ತಿ ಬಂದಾರ, ಕೆಲವೊಬ್ರು ಸೊಸೆ ಬಂದಾರ, ಕೆಲವೊಬ್ರು ಅತ್ತೆ ಸೊಸೆನೂ ಬಂದಾರ ಅಲ್ವಾ. ಹಾಂ, ಅದಕ್ಕೆ ಎಲ್ಲ ಅತ್ತೆ ಸೊಸೆದಾರ ಒಂದೊಂದೇ ನಮ್ಮನ್ನ ಒಂದೊಂದು ನನ್ನ ಇರ್ತವೆ. ಒಂದು ಫಂಕ್ಷನ್ ನಡೆದಿತ್ತು, ಒಂದು ಫಂಕ್ಷನ್ ನಡೆದಾಗ ಅತ್ತೆ ಸೊಸೆ ಬಂದಿರು, ಅತ್ತಿ ಎಲ್ಲಾದ್ರೂ ಹಿಂಗೆ ಕೂಡ್ಬೇಕಂದ್ರೆ ಆ ಸೊಸೆ ಬರ್ಬೇಕು, ಅತ್ತಿ ಅತ್ತಿ ಜರ ನಿಂತರ ಜರ ನಿಂತರೆ ಅಂಬದು ಹೋಗ್ಬೇಕು, ಅಲ್ಲಿ ನೆಲ ಸಾಫ್ ಮಾಡಬೇಕು, ಕೈಯಾಗ ಒಂದು ಸಣ್ಣ ಜಮಖಾನೆ ಇತ್ತು, ಜಮಖಾನೆ ಹಾಸ್ಬೇಕು, ಕೂಡಿಸ್ಬೇಕು. ಫಂಕ್ಷನ್ದಾಗ ಇದ್ದವ್ರೆಲ್ಲ ಗಾಬರಿ ಅವ್ವ, ಈಗಿನ ಕಾಲಕ್ಕೆ ಭೀ ಇಂಥ ಸೊಸೆರು ಇರ್ತಾರ, ಅತ್ತಿಗೆ ಎಷ್ಟು ರೆಸ್ಪೆಕ್ಟ್ ಮಾಡತ್ತಾಳ, ಎಲ್ಲೇ ಕೂಡಿ ಮತ್ತೆಲ್ಲಾರು ಹೋದ್ರೆ ಒತ್ತ ಕೂಡತ್ತಾರ, ಅತ್ತಿ ಅತ್ತಿ ಜರ ನಿಂತರ ಜರ ನಿಂತು ಮತ್ತೆ ಹುಡುಗಬೇಕು, ಹಾಸ್ಬೇಕು, ಕೂಡಿಸ್ಬೇಕು. ಫಂಕ್ಷನ್ದಾಗ ಇದ್ದಿನ ಮಂದಿ ಎಲ್ಲ ದಂಗ್ 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 ಆಗೋದ್ರು, ಅಪ್ಪ ಸೊಸೆ ಇದ್ದರೆ ಹೆಂಗಿದಿರ್ಬೇಕು ನೋಡ್ರಿ ಅಂತ. ಅದಕ್ಕೆ ಪಕ್ಕಕ್ಕೆ ಕರೆದು ಕೇಳತ್ತಾಳ, ಏನು ತಾಳಕ್ಕಾಗಲ್ಲ ಈಟು ಒಳ್ಳೆ ಸೊಸೆ ಹೆಂಗಿರ್ತಾಳಂತ. ಏನಕ್ಕ ನೀ ಹಿಂಗಿದ್ದಿ, ನಿಮ್ಮ ಅತ್ತಿಗೆ ಏಟು ಚಲೋ ನೋಡ್ಕೊಳತ್ತಿದಿ, ನಿಮ್ಮ ಅತ್ತಿ ಒಟ್ಟು ಒಳ್ಳೆಕ್ಕಿ ಹೇಳನ. ಎಲ್ಲರ ಮನೆ ದೋಷಿ ತೂಟೇ ಇರ್ತ, ನಮ್ಮತ್ತಿ ಏನ ಹೆಂಗೆ ಹೇಳ, ಮತ್ತು ಈಟ್ ರೆಸ್ಪೆಕ್ಟ್ ಕೊಡ್ಲತ್ತಿದಲ್ಲ, ಅಯ್ಯ ನಾನು ನಮ್ಮ ಅತ್ತೆ ಕೊಡ್ಲತ್ತಿರ, ಇವತ್ತು ನಮ್ಮ ಅತ್ತೆ ಉಟ್ಕೊಂಡು ಬಂದಿದ್ದು ಸೀರೆ ನಂದದ ರೇಷ್ಮೆ ಸೀರೆ, ಆ ಸೀರೆ ಹಾಳಾಗ್ಬಾರ್ದಂತ ಹಾಸ ಬರ್ತಿದೆ ಅಂತ. ಹಿಂಗೆ ಭೀ ಇರ್ತಾರೆ ಸೊಸೆಗಾರ, ಕಣ್ಣಿವನ್ನು ಕಾಣಿಸ್ತದ ಒಳಗೊಂಡಿರ್ತದ, ಮ್ಯಾಲ ನೋಡ್ರಿ ಎಷ್ಟು ಸೊಸೆಗಳು ಇದು ಮಾಡತ್ತಾವ ಅಂತ. ಒಳಗಿಂದ ರಹಸ್ಯ ಏನಿತ್ತು, ಹಂಗಿತ್ತು ನೋಡ್ರಿ. ಅದಕ್ಕಲ್ಲ ಹೆಂಗಿರ್ತಾರೆ ಕೆಲವೊಬ್ರು ಸೊಸೆಗಾರ, ಒಪ್ಪಕ್ಕಿ ಸೊಸೆ ಹೊಸಕ್ಕೆ ಬಂದ್ಕೊಂಡ್ರಿ ಮನೆಗೆ, ಭಾಳ ಕಲ್ತಕ್ಕೆ ಭಾಳ ಓದಿನಕ್ಕೆ ಇದ್ದವು, ಇವತ್ತನ್ನ
ಯೋಗಿಯಾಗುವ ಶಿವ ಯೋಗಿಯಾಗುವ ಯೋಗಿಯಾಗುವ ಶಿವ ಯೋಗಿಯಾಗುವ ಸಮರಸ ಸುಖದನುಭವಿಯಾಗುವ ಸಮರಸ ಸುಖದನುಭವಿಯಾಗುವ
ಎಲ್ಲಿದ್ದೆ ಕೊನೆಯದಾಗಿ ಹೇಳ್ತಾ ಇದೆಯಲ್ಲ, ಹಾ ಕಲ್ತಕ್ಕೆ ಸೊಸಿ ಬಂದಿದ್ದಳು, ಹೊಸಕ್ಕೆ ಸೊಸಿ. ಎಲ್ಲ ಪುಸ್ತಕ ನೋಡೇ ಮಾಡ್ಬೇಕ್ರಿ, ಯಾಕೀಗ ಅಡಿಗೆ ಮಾಡೇ ಪುನಃ ಇಲ್ಲ ಪಾಪ, ಈಗ ಮದುವೆಯಾಗಿ ಬಂದಾಳೆ, ಹಂಗಾಗಿ ಎಲ್ಲ ಪುಸ್ತಕ ನೋಡೇ ಮಾಡ್ಬೇಕು. ಆಕಿ ಅತ್ತೆ ಟಿ ವಿ ನೋಡ್ಕೊತ ಕುಂತಾಳೆ, ಸೊಸಿ ಏನೋ ಒಳಗೆ ಅಡಿಗೆ ಮಾಡಿ ಹೊರಗೆ ಬರ್ತಾಳೆ. ಬಂದು ಯಾಕೋ ಬಳತೈತೆ ಸಸಿ, ಏನು ಮಾಡತ್ತಂತ ಒಳಗೆ ಹೋಗಿ ನೋಡ್ತಾಳೆ. ಒಳಗೆ ಹೋಗಿ ನೋಡಟ್ಗೆ ಏನಂದ್ರಿ, ಹಿಟ್ಟು ಕಲ್ಸಳ, ಹಿಟ್ಟಿನ ಮ್ಯಾಗಿನ ದೇವ್ರ ಮ್ಯಾಗಿನ ಗಂಟಿ ತಂದಿಟ್ಟಾಳೆ. ಈಕೆ ನೋಡಿ ಅಂತಾಳೆ ಅತ್ತಿ, ಏ ಸೊಸಿ ದೇವ್ರ ಮನೆಗೇನು ಗಂಟಿ ಹಾಕಿಲ್ ತಂದಿಟ್ಟೆ ಅಂದ್ರೆ ಸೊಸಿ ಏನಂದ್ರಿ, ಏ ಅತ್ತಿ ಪುಸ್ತಕದಾಗ ಬರ್ತಿದ್ದದ ಹಿಟ್ಟು ಕಲಸಿದ ಮೇಲೆ ಒಂದು ಗಂಟೆ ಇಡಿ ಅಂತೇಳಿ. ಇಲ್ಲಿವರೆಗೆ ನಟ್ಟಿಸ್ರಿ ವಿದ್ಯಾಲಯದ ನೃತ್ಯವನ್ನು ನೀವು ವೀಕ್ಷಿಸಿ ಪ್ರೋತ್ಸಾಹಿಸಿದ್ರಿ, ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈನೊಂದು ಕಾರ್ಯಕ್ರಮ ಕೊಡಲಿಕ್ಕೆ ಈ ದೇವಸ್ಥಾನ ಕಮಿಟಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡಿ ನಮ್ಗೆ ಬೀದರ್ನಿಂದ ಕರೆಸಿ ಈ ಒಂದು ಕಾರ್ಯಕ್ರಮ ಕೊಡಲಿಕ್ಕೆ ಸಹಕರಿಸಿದ್ದಾರೆ. ಈ ದೇವಸ್ಥಾನ ಕಮಿಟಿಯ ಎಲ್ಲ ಸದಸ್ಯರಿಗೂ ನಾಟ್ಯಶ್ರೀ ನೃತ್ಯಾಲಯದ ಅನಂತ ಅನಂತ ಧನ್ಯವಾದಗಳು. ಎಲ್ಲರೂ ಜೋರಾಗಿ ಹೇಳಿ, ವಿಶ್ವಗುರು ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ ಜಯ ಬಸವಣ್ಣ.